Inchu minchu siri minchu, idu dari koruva minchu. ಚಿತ್ತು, ಒಂದು ನಿಮಿಷ ನನ್ನ ಚೇಂಬರ್ಗೆ ಬಾ. ಹಾಗೆ ಆ ಮೆಟೀರಿಯಲ್ ಲಿಸ್ಟ್ ಇರೋ ಫೈಲ್ ತಗೊಂಬಾ. ಬಾ ಚಿತ್ತು, ಕೂತ್ಕೋ. ನೀನು ಕೇಳಿದ ಫೈಲ್? ಹಾಂ, ನಾನು ನೋಡ್ತೀನಿ. ಚಿತ್ತು, ನಮ್ಮ ಕಂಪ್ನಿ ಮರ್ಜ್ ಆದಮೇಲೆ ಆರ್ಡರ್ಸು ಓವರ್ಫ್ಲೋ ಆಗೋಕ್ಕೆ ಶುರು ಆಗೋಗಿದೆ. ಫೈನಲೈಸೇಷನ್ ಮೀಟಿಂಗ್ಗಳಿಗೆ ಈಗಿರೋ ಟೀಮ್ ಸಾಕಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾನೇ ಎಷ್ಟೋ ಕಾಂಟ್ರಾಕ್ಟ್ಗಳನ್ನ ಆಗಲ್ಲ ಅಂತ ವಾಪಸ್ ಕಳಿಸೋಗೋಗಿದೆ. ಇವತ್ತು ಅಷ್ಟೇ ಆ ವಿಜನ್ ಹಾಸ್ಪಿಟಲ್ನಲ್ಲಿ ಒಬ್ಬರು ಕ್ಲೈಂಟ್ನ ಮೀಟ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ನಾನೇ ಹೋಗಬೇಕಿತ್ತು, ಆದರೆ ಅರ್ಜೆಂಟಾಗಿ ಇನ್ನೊಬ್ಬರು ಮೀಟ್ ಮಾಡಬೇಕಾಗಿರೋದ್ರಿಂದ ಸಂಜೆ 4 ಗಂಟೆಗೆ ನೀನು ಹೋಗಿ ಆ ಕ್ಲೈಂಟ್ನ ಮೀಟ್ ಮಾಡಬೇಕು. ಓಕೆ? ಏನು? ನನ್ನ ಮನಸ್ಸಿಗೆ ಇನ್ನೊಂದು ಯೋಚನೆ ಬಂದಿದೆ. ಏನು? ಕಂಪ್ನಿನ ಡಿಸೆಂಟ್ರಲೈಸೇಷನ್ ಮಾಡಿ ಬೇರೆ ಬೇರೆ ವಿಂಗ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳು, ಅದರ ಫೈನಲೈಸೇಷನ್ಗೆ ಅಂತ ಒಂದು ವಿಂಗು, ಅದಕ್ಕೆ ನೀನೇ ಚೀಫ್ ಆಗು. ಸ್ವಲ್ಪ ದಿನ ಆದಮೇಲೆ ಅದನ್ನೇ ಒಂದು ಇಂಡಿಪೆಂಡೆಂಟ್ ಕಂಪ್ನಿಯಾಗಿ ಮಾಡೋಣ. ಏನಂತೀಯ? ಇದೆಲ್ಲ ಸಾಧ್ಯ ಆಗಲಾರ್ದು ಜಗದೀಶ. ಯಾಕೆ ಸಾಧ್ಯ ಇಲ್ಲ ಚಿತ್ತು? ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ಆಸಕ್ತಿ ಇಲ್ಲದೆ ಇರೋ ಕಡೆ ಅಸಾಧ್ಯಗಳೇ ಹೆಚ್ಚು ಜಗದೀಶ. ನಿಜ ಹೇಳ್ತೀನಿ, ನನಗೆ ಕಂಪ್ನಿ, ಫೈಲು, ಕನ್ಸೈನ್ಮೆಂಟು ಇದು ಯಾವುದರಲ್ಲೂ ಆಸಕ್ತಿ ಇಲ್ಲ. ಕಂಪ್ನಿಗೆ ಬಂದು ಇಷ್ಟು ದಿನ ಆದರೂ ನನ್ನ ಕೆಲಸದಲ್ಲಿ ನಾನು 1% ಕೂಡ ಮೇಲೇರಿಲ್ಲ. ಹೇಳಿದ ಕೆಲಸನ ಹೇಗೋ ಕಷ್ಟಪಟ್ಟು ಮುಗಿಸ್ತೀನಿ, ಅದನ್ನು ಬಿಟ್ಟರೆ ನಾನಾಗೇ ಜವಾಬ್ದಾರಿ ತಗೊಂಡು ಯಾವ ಕೆಲಸನೂ ಇದುವರೆಗೂ ನಾನು ಮಾಡಿಲ್ಲ. ಯಾಕೋ ನನಗೆ ಸರಿಯಾದ ಜಾಗ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನನ್ನ ಸ್ವಂತಿಕೆನೇ ಕಳ್ಕೊತಾ ಇದ್ದೀನೇನೋ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ನನಗಿದು ಯಾವುದರಲ್ಲೂ ಆಸಕ್ತಿ ಇಲ್ಲ ಜಗದೀಶ. ಚಿತ್ತು, ಮತ್ತು ನೀನೇ ಇಲ್ಲಿ ಕೆಲಸ ಮಾಡೋಕ್ಕೆ ಒಪ್ಕೊಂಡಲ್ಲ? ಒಪ್ಕೊಂಡೆ, ಪರಿಸ್ಥಿತಿ ಹಾಗಿತ್ತು. ಕಾತ್ಯಾಯಿನಿ ಸಾವಿನ ಬಗ್ಗೆ ವಿಚಾರಿಸಕ್ಕೆ ಬಂದವ್ ನಾನು. ಇಲ್ಲೇ ಇರೋ ಹಾಗಾಯ್ತು, ಅನಿವಾರ್ಯವಾಗಿ ಇಲ್ಲೇ ಕೆಲಸ ಮಾಡೋ ಹಾಗಾಯ್ತು. ನನ್ನೆಲ್ಲ ಕ್ರಿಯೇಟಿವಿಟಿ ಕಳ್ಕೊಂಡು ತುಂಬ ಮೆಕ್ಯಾನಿಕಲ್ಲಾಗಿ ಕೆಲಸ ಮಾಡ್ತೀನಿ ನಾನಿಲ್ಲಿ. ನನ್ನ ರಿಸರ್ಚ್ ಕೆಲಸದಲ್ಲಿದ್ದ ಎನರ್ಜಿ, ಸಂತೋಷ ಇದರಲ್ಲಿಲ್ಲ ಅಂತ ಅನ್ನಿಸ್ತಿದೆ. ಎಷ್ಟೋ ಸಲ ಜಗದೀಶ ಇದನ್ನೆಲ್ಲ ಅಪ್ಪನ ಮುಂದೆ ಹೇಳಬೇಕು ಅಂತ ಅನ್ಕೋತೀನಿ, ಆದರೆ ನಾನು ಕಷ್ಟಪಟ್ಟು ಬೆಳೆಸಿದ ಕಂಪ್ನಿನ ನನ್ನ ಮಕ್ಕಳೆಲ್ಲ ಒದ್ದು ಹೋದ್ರು ಅಂತ ನೊಂದ್ಕೋತಾರೆ. ಅದಕ್ಕೆ ಇಷ್ಟು ದಿನ ಸುಮ್ಮನಿದ್ದೆ. ಈಗ ನೀನು ಬಂದಿದೀಯಾ. ಅದಕ್ಕೆ ನೀನು ರಾಜೀವ್ ಈ ಇಂಡಸ್ಟ್ರಿನಲ್ಲಿ ಪಳಗಿದವರು, ಇದರಲ್ಲೇ ಆಸಕ್ತಿ ಇರೋರು, ನಿನಗೆ ಇಡೀ ಕಂಪ್ನಿನ ಒಬ್ಬನೇ ನಡೆಸ್ಕೊಂಡು ಹೋಗುವಷ್ಟು ಸಾಮರ್ಥ್ಯ ಇದೆ. ಆದರೆ ನಾನು ಯಾವ ರೀತಿ ಕೇಪಬಿಲಿಟಿನೂ ಇಲ್ಲದೆ ಶಂಕರ್ ದಾಸ್ ಅವ್ರ ಮಗ ಅನ್ನೋ ಒಂದೇ ಕಾರಣಕ್ಕೆ ಒಳ್ಳೆ ಪೋಸ್ಟ್ನಲ್ಲಿ ಕೂತು ಒಳ್ಳೆ ಸಂಬಳ ತಗೋತಿದ್ದೀನಿ. ಬಹಳ ಹಿಂಸೆ ಆಗ್ತಿದೆ ಜಗದೀಶ. ಇಲ್ಲ ಚಿತ್ತು, ಅದು ನಾನೇನು ಅಂತ ನಂಗೆ ಗೊತ್ತು ಜಗದೀಶ. ಅದಕ್ಕೆ ನನ್ನ ಬದಲು ಈ ಕೆಲಸನ ಉತ್ಸಾಹ, ಆಸಕ್ತಿ, ಸಾಮರ್ಥ್ಯ ಇರೋರಿಗೆ ಮತ್ತು ಈ ಕೆಲಸದ ಅಗತ್ಯ ಇರೋರಿಗೆ ಕೊಡು. ಮತ್ತು ನೀನು? ನಾನು ಮತ್ತೆ ನನ್ನ ರಿಸರ್ಚ್ ಕೆಲಸಕ್ಕೆ ವಾಪಸ್ ಹೋಗ್ತೀನಿ. ಸಾಧ್ಯವಾದಷ್ಟು ಸರ್ಜಿಕಲ್ ಇಂಡಸ್ಟ್ರಿಗೆ ಹೆಲ್ಪ್ ಆಗುವಂಥ ರಿಸರ್ಚೇ ಮಾಡ್ತೀನಿ. ಯಾಕಂದರೆ ಅಪ್ಪನ ಆಸೆ ಪೂರೈಸಲಿಲ್ಲ, ಅಣ್ಣನ ದಾರಿಲಿ ನಡೀಲಿಲ್ಲ ಅನ್ನೋ ಗಿಲ್ಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ.
ಈಗ ಆ ಗಿಲ್ಟು ನನಗಾಗ್ತಿದೆ ಚಿತ್ತು. ನಿನ್ನನ್ನು ನಾನು ಬಲವಂತವಾಗಿ ಆಫೀಸಿಗೆ ಕಳಿಸ್ದೆ. ನಿನ್ನ ಮುಂಚೆನೆ ಯಾಕೆ ಹೇಳಲಿಲ್ಲ ಈ ವಿಷಯನ ನನ್ನ ಹತ್ರ? ಹೇಳೋಕ್ಕಾಗಲಿಲ್ಲ ಬಿಡು. ಈಗಲೂ ಈ ವಿಷಯನ ಅಪ್ಪನ ಹತ್ರ ನೀನೇ ಹೇಳಬೇಕು. ಅವರಿಗೆ ಮೊದಲಿನಷ್ಟು ಕೋಪ ಇಲ್ಲ ಗೊತ್ತು, ಆದರೂ ಈ ವಿಚಾರದಲ್ಲಿ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ಮಾತಾಡ್ತೀಯಾ ಪ್ಲೀಸ್? ಖಂಡಿತ ಮಾತಾಡ್ತೀನಿ. ನೀನು ಆರಿಸ್ಕೊಂಡಿರೋ ಹೊಸ ದಾರಿಲಿ ಮುಂದೆ ಹೋಗೋಕ್ಕೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಐ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ಜಗದೀಶ. ಏನೋ ನೀನು ಅಪ್ಪಂಗೆ ನಾನೆಲ್ಲ ಹೇಳ್ತೀನಿ. ಹ್ಞೂ ಹೇಳಿ ಶ್ರೀನಿವಾಸ. ಹಾಂ, ಅದು ಅವತ್ತೇ ಕಳಿಸ್ಕೊಟ್ನಲ್ಲ. ಸರಿ ಸರಿ, ಖಂಡಿತ ಮಾಡೋಣ ಬಿಡಿ. ಓಕೆ ಓಕೆ, ನಾನು ನಮ್ಮ ಅಕೌಂಟ್ ಸೆಕ್ಷನ್ ಅವ್ರ ಹತ್ರ ಮಾತಾಡ್ತೀನಿ ಶ್ರೀನಿವಾಸ್. ಓಕೆ ಓಕೆ ಓಕೆ. ಹೇಳಿ ರಾಜೀವ್. ಜಗದೀಶ್, ಫ್ರೆಂಚ್ ಸರ್ಜಿಕಲ್ಸ್ನವರು ಹೊಸ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರಂತೆ. ಫ್ರೆಂಚ್ ಸರ್ಜಿಕಲ್ಸಾ? ಹ್ಞೂ, ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ. ಇಂಡಿಯಾದಲ್ಲಿರೋ ಒಂದು ಒಳ್ಳೆ ಸರ್ಜಿಕಲ್ ಎಕ್ವಿಪ್ಮೆಂಟ್ ಕಂಪ್ನಿಗೆ ಅವರು 50% ಕಾಂಟ್ರಾಕ್ಟ್ನ ಕೊಡಬೇಕಂತ ಯೋಚನೆ ಮಾಡಿದ್ದಾರೆ. 50% ಕಾಂಟ್ರಾಕ್ಟಾ? ಯಾಕಂತೆ? ಮುಂಚೆ ಅವ್ರಿಗೆ ಬಹಳ ವರ್ಷಗಳಿಂದ ಶ್ರೀದೇವಿ ಸರ್ಜಿಕಲ್ಸ್ನವರು ಎಕ್ವಿಪ್ಮೆಂಟ್ನ ಸಪ್ಲೈ ಮಾಡ್ತಾ ಇದ್ರಂತೆ. ಈಗ ಅವರಿಂದ ಫ್ರೆಂಡ್ ಸರ್ಜಿಕಲ್ಸ್ನವ್ರಿಗೆ ಏನೋ ತೊಂದರೆ ಆಗಿರಬಹುದು, ಅದಕ್ಕೆ 50% ಕಾಂಟ್ರಾಕ್ಟ್ನ ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ಜಗದೀಶ್, ಫ್ರೆಂಚ್ ಸರ್ಜಿಕಲ್ಸ್ನವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಹಿಯರಿಂಗ್ ಐಡ್ಸ್ ಮತ್ತು ಆಪ್ಟಿಕಲ್ ಐಟಮ್ಸ್. ಇವನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಇನ್ಫ್ರಾಸ್ಟ್ರಕ್ಚರ್ ಇರೋದು ಒಂದು ಶ್ರೀದೇವಿ ಸರ್ಜಿಕಲ್ಸ್ನಲ್ಲಿ, ಬಿಟ್ಟರೆ ನಮ್ಮ ಕಂಪ್ನಿನಲ್ಲಿ ಮಾತ್ರ. ಫ್ರೆಂಚ್ ಸರ್ಜಿಕಲ್ಸ್ನವರು ಈಗ ತಾವಾಗೆ ಶ್ರೀದೇವಿ ಸರ್ಜಿಕಲ್ಸ್ನಿಂದ 50% ಕಾಂಟ್ರಾಕ್ಟ್ನ ಬೇರೆ ಕಂಪ್ನಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಇಲ್ಲಿ ಬೇರೆ ಯಾವುದೋ ಕಂಪ್ನಿ ಈ ಕಾಂಟ್ರಾಕ್ಟ್ನ ತಮ್ಮದಾಗಿಸ್ಕೊಳ್ಳೋ ಚಾನ್ಸಸ್ ಇದೆ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಒಬ್ಬ ಫ್ರೆಂಡ್ ಸರ್ಜಿಕಲ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಅವನಿಂದಲೇ ನನಗೆ ಈ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಬೇರೆ ಯಾವುದೇ ಕಂಪ್ನಿ ಹೋಗಿ ಫ್ರೆಂಡ್ ಸರ್ಜಿಕಲ್ಸ್ನ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ನಾವು ಅವ್ರ ಹತ್ರ ಮಾತಾಡಬೇಕು. ನಮ್ಮ ಹತ್ರ ಇರೋ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಈ ಕಾಂಟ್ರಾಕ್ಟ್ನ ವರ್ತ್ 50 crores. ನಾನಿವತ್ತು ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿದೆ. ನೀವು ಫ್ರೀ ಇದ್ರೆ ಫ್ರೆಂಡ್ ಸರ್ಜಿಕಲ್ಸ್ ಅವ್ರ ಹತ್ರ ಮಾತಾಡ್ಕೊಂಡು ಬನ್ನಿ. ಓ ಶೂರ್, ಅದನ್ನ ಹೇಳೋಕೆ ಬಂದೆ. ನನಗೆ ಮೀಟಿಂಗ್ ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಓಕೆ. ಹಲೋ. ಹಾಂ, ಅದಾಗಲೇ ಆಗಿದೆ. ಹಾಗೆ ಉಳಿದ ಫೈಲ್ಸ್ ಎಲ್ಲ ಅಲ್ಲಿಗೆ ಕಳಿಸ್ಬಿಡ್ರಿ. ಓಕೆ, ರೈಟ್. ಜಗದೀಶ್ ದಾಸ್, ಎಷ್ಟೊತ್ತಾಯ್ತು ಬಂತು? 5 ನಿಮಿಷ ಆಯ್ತು. ಹಾಂ, ಕಳಿಸ್ಕೊಳ್ಳಿ. ಮೈ ಕಮ್ ಇನ್ ಸರ್. ಎಸ್, ಕಮ್ ಇನ್. ಹಲೋ ಸರ್. ಯಾ ಹಲೋ, ಜಗದೀಶ್ ದಾಸ್. ಐ ನೋ ಐ ನೋ, ಪ್ಲೀಸ್ ಹ್ಯಾವ್ ಎ ಸೀಟ್. ಐ ಆಮ್ ಜಿತೇಂದ್ರ ಜೈನ್. ಥ್ಯಾಂಕ್ ಯು ಸರ್. ಹೇಳಿ ಮಿಸ್ಟರ್ ದಾಸ್. ನಾನು ಯಶಸ್ವಿ ದಾಸ್ ಕಂಪನಿ ಚೇರ್ಮನ್ ಸರ್. ಹ್ಮ್, ನಿಮ್ ಬಗ್ಗೆ ಕೇಳಿದ್ದೀನಿ. ಯುರೋಪಿಯನ್ ಸರ್ಜಿಕಲ್ಸ್ಗೆ ಎಕ್ವಿಪ್ಮೆಂಟ್ ಸಪ್ಲೈ ಮಾಡೋದು ನೀವೇ ತಾನೇ? ಹೌದು ಸರ್, ಆಫ್ರಿಕನ್ ಸರ್ಜಿಕಲ್ಸ್ಗೂ ನಮ್ಮ ಕಂಪ್ನಿನೇ ಸಪ್ಲೈ ಮಾಡೋದು. ಓ ಗುಡ್. ಯುರೋಪಿಯನ್ ಸರ್ಜಿಕಲ್ಸ್ ಇಂಡಿಯಾ ನನ್ನ ಕ್ಲೋಸ್ ಫ್ರೆಂಡ್.
ಮೊನ್ನೆ ಯಾವುದೋ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಸಿಕ್ಕಿದ್ರು, ನಿಮ್ ಬಗ್ಗೆ ನಿಮ್ ಕಂಪ್ನಿ ಬಗ್ಗೆ ಬಹಳ ಹೇಳಿದ್ರು. ನೀವು ತುಂಬಾ ಒಳ್ಳೆ ಕ್ವಾಲಿಟಿ ಕೂಡ ಮೇಂಟೈನ್ ಮಾಡ್ತೀರಾ ಅಂತ ಕೂಡ ಹೇಳಿದ್ದಾರೆ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಹೇಳಿ ಮಿಸ್ಟರ್ ಜಗದೀಶ್. ಸರ್, ನಾನು ನಿಮ್ಮ ಹೊಸ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡೋಕೆ ಬಂದೆ. ನೀವು 50% ಕಾಂಟ್ರಾಕ್ಟ್ನ ಹಳೆ ಕಂಪನಿ ಬಿಟ್ಟು ಬೇರೆ ಕಂಪನಿ ಕೊಡಬೇಕು ಅಂತಿದ್ದೀರಂತೆ. ಹೌದು, ಈ ಕಳೆದ 5-6 ವರ್ಷದಿಂದ ಈ ಕಾಂಟ್ರಾಕ್ಟು ಶ್ರೀದೇವಿ ಸರ್ಜಿಕಲ್ಸ್ಗೆ ಹೋಗ್ತಾ ಇದೆ, ಆದರೆ ಅವರು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ಹಳೆ ಆಫೀಸರ್ ಇಲ್ಲಿದ್ದವರು ಅದು ಹೇಗೆ ಒಪ್ಕೊಂಡ್ರೋ ಗೊತ್ತಿಲ್ಲ. ನಾನು ಬಂದು 2-3 ವರ್ಷ ಆಯಿತು, ಪ್ರತಿ ಸಲ ಹೇಳ್ತಾನೆ ಇದ್ದೀರಿ, ಅವರು ಕ್ವಾಲಿಟಿ ಕಡೆ ಗಮನನೇ ಕೊಡ್ತಾ ಇಲ್ಲ. ಕೆಲವು ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ಗೆ ರಾ ಮೆಟೀರಿಯಲ್ಲು ನಾವೇ ಸಪ್ಲೈ ಮಾಡ್ತಾ ಇದ್ದೀವಿ, ಆದರೆ ಶ್ರೀದೇವಿ ಸರ್ಜಿಕಲ್ಸ್ನವರು ಅದನ್ನೂ ಮಿಸ್ಯೂಸ್ ಮಾಡಿಕೊಂಡ್ರು. ಸಾಲದು ಅಂತ ಲಾಸ್ಟ್ ಟೈಮು 5 ತಿಂಗಳು ಲೇಟಾಗಿ ಕಳಿಸಿದ್ದಾರೆ ಕನ್ಸೈನ್ಮೆಂಟ್ನ. ಇನ್ಫ್ಯಾಕ್ಟ್ ಈ ಸಲ ನಾನು ಈ ಕಾಂಟ್ರಾಕ್ಟ್ನ ಶ್ರೀದೇವಿ ಸರ್ಜಿಕಲ್ಸ್ಗೆ ಕೊಡಲೇಬಾರ್ದು ಅಂತ ಮಾಡಿದ್ದೆ, ಆದರೆ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಹಾಗೆ ಮಾಡೋಕ್ಕಾಗೋದಿಲ್ಲ. ಜೊತೆಗೆ ಆ ಶ್ರೀದೇವಿ ಸರ್ಜಿಕಲ್ಸ್ ಚೇರ್ಮನ್ ರಾಜನ್ ನಾಯ್ಡು ಅವ್ರ ಬಿಸ್ನೆಸ್ ಪ್ರಾಕ್ಟೀಸಸ್ ಸರಿಯಾಗಿಲ್ಲ, ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಅದಕ್ಕೆ 50% ಕಾಂಟ್ರಾಕ್ಟ್ನ ಬೇರೆ ಕಂಪ್ನಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಅದೇ ವಿಚಾರ ಮಾತಾಡೋಕೆ ಬಂದೆ ಸರ್. ಕಾಂಟ್ರಾಕ್ಟ್ನ ನಮ್ಮ ಕಂಪ್ನಿ ಕೊಡೋಕ್ಕಾಗತ್ತಾ? ನೋ ಪ್ರಾಬ್ಲಮ್, ನನಗೆ ನಿಮ್ಮ ಬಗ್ಗೆ ವಿಶ್ವಾಸ ಇದೆ. ಅದು ಅಲ್ಲದೆ ನೀವು ಈಗಾಗಲೇ ನಿಮ್ಮ ಎಕ್ವಿಪ್ಮೆಂಟ್ ಕ್ವಾಲಿಟಿನ ಪ್ರೂವ್ ಮಾಡಿದ್ದೀರ, ಆದರೆ ಹೇಳಿ ಸರ್, ಏನೇ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ ನೋಡಿ, ನಮಗೆ ಬೇಕಾಗಿರೋದು ಕೆಲವು ಹಿಯರಿಂಗ್ ಏಡು ಮತ್ತು ಆಪ್ಟಿಕಲ್ ಎಕ್ವಿಪ್ಮೆಂಟು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಕಂಪ್ನಿಲಿ ಇರಬೇಕಲ್ಲ? ಖಂಡಿತ ಇದೆ ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ, ಈ ವಿಚಾರದಲ್ಲಿ ನಿಮ್ಗೆ ಚಿಂತೆ ಬೇಡ. ದೆನ್ ಐ ಹ್ಯಾವ್ ನೋ ಇಶ್ಯೂಸ್, ಆ ಆರ್ಡ್ರು ನಿಮ್ಮದು ಅಂತಲೇ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾ, ನಾನು ಇಷ್ಟಲ್ಲೇ ನಿಮ್ಗೆ ಅಫಿಷಿಯಲ್ ಆಗಿ ಒಂದು ಆರ್ಡರ್ ಲೆಟರ್ ಕಳಿಸ್ಕೊಡ್ತೀನಿ. ಓಕೆ ಓಕೆ ಸರ್, ನಾನು ಇನ್ನು ಬರ್ತೀನಿ ಸರ್. ಓಕೆ, ಆಲ್ ದಿ ಬೆಸ್ಟ್ ಮಿಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ರಾಜನ್ ನಾಯ್ಡು ಅನ್ನೋರು ತಮ್ಮನ್ನು ನೋಡಕ್ ಬಂದಿದ್ದಾರೆ ಸರ್. ರಾಜನ್ ನಾಯ್ಡುನ? ಸರಿ, ಕಳಿಸ್ಕೊಡದೆ. ನಮಸ್ಕಾರ ಅಪ್ಪ ಜಗದೀಶ್, ಕೂತ್ಕೋತೀನಿ. ನಾನು ಯಾವುದಕ್ಕೂ ಕಾದರಿ ಅಂತ ಅಭ್ಯಾಸನೇ ಇಲ್ಲ. ಕೊಡಪ್ಪ ನಗರ, ಕಂಗ್ರಾಚುಲೇಷನ್, ತಗೊಳ್ಳಿ. ಥ್ಯಾಂಕ್ಸ್. ಜಗದೀಶ್, ಫ್ರೆಂಚ್ ಸರ್ಜಿಕಲ್ಸ್ದು 50% ಕಾಂಟ್ರಾಕ್ಟ್ ನೀವು ತಗೊಂಡ್ರಂತೆ, ಅದಕ್ಕೆ ವಿಶ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ನೀವು ನೋಡಿದ್ರೆ ಮೂಡ್ನೆಲ್ಲ ಇಲ್ಲ, ಖುಷಿಯಾಗಿರಬೇಕು. ನಾನು ನೋಡಿ, ಮೊನ್ನೆವರೆಗೂ ಫ್ರೆಂಚ್ ಸರ್ಜಿಕಲ್ ಕಂಪ್ನಿಗೆ 100% ಎಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಾ ಇದ್ದೆ, ಇನ್ನು ಮುಂದೆ ಅದರ ಅರ್ಧದಷ್ಟು ಅಂದರೆ 50% ಕೆಲಸ ಹೋಯ್ತು. ಲೈಟಾಗಿ ನೆಮ್ಮದಿನೂ ಹೋಯ್ತು, ದುಡ್ಡು ಹೋಯ್ತು. ನಾನು ನೋಡಿ ಖುಷಿಯಾಗಿದ್ದೀನಿ. ಇದೆಲ್ಲ ಈ ಫೀಲ್ಡಲ್ಲಿ ಕಾಮನ್ನು. ಜಗದೀಶ್ ಹೇಳಿ, ಏನಾದರೂ? ನನ್ನ ಆಫೀಸಿಗೆ ಬಂದಿರೋದು ನೀವು, ಆಗಲಿಂದ ಮಾತಾಡಿದ್ದು ನೀವೇ, ನಾನೇನು ಹೇಳಲಿ? ಕರೆಕ್ಟ್, ನಾನೇ ಮಾತಾಡೋಕೆ ಬಂದಿರೋದು, ಮಾತಾಡ್ತೀನಿ. ಸುಮಾರು ವರ್ಷಗಳಿಂದ ನನ್ನ ನೀಯತ್ತು ಆ ಫ್ರೆಂಚ್ ಸರ್ಜಿಕಲ್ ಕಂಪ್ನಿಯಲ್ಲೇ ಕಾಲು ಮುರ್ಕೊಂಡು ಬಿದ್ದಿತ್ತು. ನೀಯತ್ತಿಲ್ಲ ಅವರಿಗೆ, ಬೇಜಾರು ಮಾಡಿಸ್ಬಿಟ್ರು. ನನ್ನ ಕೆಲಸದಲ್ಲಿ ಅರ್ಧ ಕಿತ್ತುಬಿಟ್ಟು ನಿಮಗೆ ಕೊಟ್ಟುಬಿಟ್ರು. ನನಗೆ ಹರ್ಟ್ ಆಗೋದಿಲ್ವಾ? ನಮ್ಮಿಬ್ಬರ ಮಧ್ಯೆ ತಂದಿಟ್ಬಿಟ್ಟಿದ್ದಾರೆ ನೋಡಿ ಕಮಂಗಿಗಳು. ಸುಮ್ಮನೆ ಅವ್ರನ್ನ ಯಾಕಂತೀರ? ಅದು ಸರಿ, ನಾನೇನು ಮಾಡಲಿ? ಟೆಕ್ನಿಕಲ್ ಪ್ರಾಬ್ಲಮ್ಮು. ಫ್ರೆಂಡ್ ಸರ್ಜಿಕಲ್ ಕಂಪ್ನಿಗೆ 2 ಸತಿ ಟೈಮ್ ಸರಿಯಾಗಿ ಎಕ್ವಿಪ್ಮೆಂಟ್ಸ್ ಸಪ್ಲೈ ಮಾಡೋಕ್ಕಾಗಲಿಲ್ಲ. ತಪ್ಪು, ಒಪ್ಕೋತೀನಿ, ತಿದ್ಕೊಳ್ಳೋಕೆ ಅವಕಾಶ ಕೊಡಬೇಕಾಗಿತ್ತು. ಅದು ಬಿಟ್ಟುಬಿಟ್ಟು ನಮ್ಮನ್ನು ಹೊರಗೆ ತಳ್ಳಿ ನಿಮ್ಮನ್ನು ಒಳಗೆ ಬಿಟ್ಕೊಂಬಿಡೋದಾ? ನೀವು ಯೋಚನೆ ಮಾಡಬೇಕಾಗಿತ್ತು. ಅಲ್ಲ, ಈಗಲೂ ಯೋಚನೆ ಮಾಡ್ಬೋದು. ಇದನ್ನೆಲ್ಲ ನನಗ್ಯಾಕೆ ಕೇಳ್ತಿದ್ದೀರಿ? ಹೋಗಿ ಅವ್ರನ್ನ ಕೇಳಿ.
ಅವರು ನಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ನಾವು ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಷ್ಟೇ. ಇದರಲ್ಲಿ ಯೋಚನೆ ಮಾಡೋದೇನೂ ಇಲ್ಲ ಮಿಸ್ಟರ್ ನಾಯ್ಡು. ನಾನು ಹೂ ಕೊಟ್ಟಿದ್ದು ಏನಕ್ಕೆ ಕೇಳಿ ಜಗದೀಶ್? ಇಂಡೈರೆಕ್ಟ್ ಆಗಿ ಶಾಂತಿ ರೀತಿಯಲ್ಲಿ ಇದ್ದೀನಿ ಅಂತ ಹೇಳಿದ್ದು. ನನಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾನು ಹೊಣೆ ಅಲ್ಲ. ತಪ್ಪು, ಹೊಣೆ ಅಲ್ಲ ಅನ್ಬೇಡಿ. ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದ ಮೇಲೆ ಕಷ್ಟ ಸುಖಕ್ಕೆ ಆಗಬೇಕು. ಅಂತದಲ್ಲಿ ನನ್ನ ಲಾಭದಲ್ಲಿ ನೀವು ಅರ್ಧ ಕಿತ್ಕೊಂಡು ಎಸಿ ಹಾಕೊಂಡು ಕುತ್ಕೊಂಡು ನಾನು ಹೊಣೆ ಅಲ್ಲ ಅಂತಂದ್ರೆ ಹೇಗೆ? ನಮ್ಮ ತಮ್ಮನ ತರ ನೀವು. ನಾನ್ ಯಾಕ್ರಿ ನಿಮ್ ಲಾಭ ಕಿತ್ಕೊಳ್ಳಿ? ನಾನಿಲ್ಲಿ ಬಿಸ್ನೆಸ್ ಮಾಡ್ತಿದ್ದೀನಿ. ನನ್ನ ಮಾತು ಕೇಳಿ ಜಗದೀಶ್, ಸುಮ್ ಸುಮ್ಮನೆ ತರಲೆ ತಾಪತ್ರಯ ನೀವೇ ತಂದುಕೋಬೇಡಿ. ನನ್ನ ಮಾತು ಕೇಳಿ, ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಏನು? ಈ ಕಾಂಟ್ರಾಕ್ಟ್ ನ ಕೈ ಬಿಟ್ಬಿಡಿ. ಕೈ ಬಿಟ್ಬಿಟ್ಟು ನನ್ನ ಹತ್ರ ಬಿಟ್ಟೋಗಿರೋ ನೆಮ್ಮದಿನ ವಾಪಸ್ ಬರೋಂಗ್ ಮಾಡ್ಬಿಡಿ. ಆಗಲ್ಲ, ಬಿಡೋಕ್ಕಾಗಲ್ಲ ಮಿಸ್ಟರ್ ನಾಯ್ಡು ಅವರೇ. ಪ್ಲೀಸ್ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ. ನಾವು ತುಂಬಾ ಕೆಟ್ಟ ಜನ, ಕೊಲೆಗಡಕರು, ಪಾಪಿಗಳು ಅಂತಾರೆ. ನೀವು ಮರ್ಯಾದಸ್ತ್ರು, ಸಂಸಾರಸ್ತ್ರು, ಅದಕ್ಕೆ ಅಲ್ವಾ ನಾನು ಹೂ ಕೊಟ್ಟಿದ್ದು? ನನ್ನ ಬ್ಯಾಕ್ಗ್ರೌಂಡು ನಿಮಗ್ ಗೊತ್ತಿಲ್ಲ. ಏನ್ ಹೆದರಿಸ್ತಿದ್ದೀರಾ? ನೀವು ಹೇಗ್ ಬೇಕಾದ್ರೂ ಅನ್ಕೊಳ್ಳಿ, ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ಜೀವಕ್ಕೆ ಅಪಾಯ ತಂದ್ಕೋಬೇಡಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಫ್ರೆಂಡ್ ಸರ್ಜಿಕಲ್ ಕಂಪನಿಯವರು ಬರೋದಿಲ್ಲ. ಆ ಕಾಂಟ್ರಾಕ್ಟ್ ನಾಸೆ ಬಿಟ್ಬಿಡಿ. ಜೀವ ದೊಡ್ಡದು. ಹೇಳ ಆಮೇಲೆ. ಯಾಕೆ ಸತ್ಯ ಹೇಳಿದೆ ಅನಿಸ್ಕೊಳಕ್ ಆಗ್ತಾ ಇಲ್ವಾ? ಆಮೇಲೆ ನನ್ನ ಆಫೀಸ್ ಬಂದು ನನಗೆ ಬೆದರಿಕೆ ಹಾಕ್ತಿದ್ಯಾ? ನೀನೇನು ಮಾಡಿದ್ರು ನಾನು ಆ ಕಾಂಟ್ರಾಕ್ಟ್ ಬಿಟ್ಕೊಡಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗು. ಏ ರವಿ, ಆಚೆ ದಬ್ಬ ಇವನ್ನ. ಅಲ್ಲೂ ದಬ್ತಾರೆ, ಇಲ್ಲೂ ದಬ್ತೀರಾ? ನೀವು ನೆಮ್ಮದಿಯಾಗಿರಲ್ಲ ಮಿಸ್ಟರ್ ಜಗದೀಶ್. ಐ ಆಮ್ ಸಾರಿ. ಮರ್ಯಾದೆ ಇಲ್ವಾ ನಿನಗೆ? ಕತ್ತ ಹಿಡಿದು ಆಚೆ ದಬ್ಬಿಸ್ಬಿಡ್ತೀನಿ. ಮರ್ಯಾದೆಯಿಂದ ಹೊರಟೋಗು. ಜಗದೀಶ್, ಏನಿದೆಲ್ಲ? ರೆಂಟ್ ಸರ್ಜಿಕಲ್ ಕಾಂಟ್ರಾಕ್ಟ್ನ ನಾವು ಕೈ ಬಿಡಬೇಕಂತೆ ಹೆದರಿಸ್ತಿದ್ದಾರೆ. ತಪ್ಪ ಸರ್, ನೀವೇ ಹೇಳಿ. ಇಷ್ಟು ದಿವಸ ಫ್ರೆಂಡ್ ಸರ್ಜಿಕಲ್ ಕಂಪನಿ ಕಾಂಟ್ರಾಕ್ಟು ನಮಗೆ ಸಿಗ್ತಾ ಇತ್ತು. ಅದನ್ನ ಕಳ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ? ನಮ್ಮ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಸತ್ಯ ಹೇಳಿದ್ರೆ ನಮ್ಮ ಮೇಲೇನೆ ರೇಗಲಾಡ್ತಾರೆ. ನನ್ನನ್ನು ಎದುರಾಕೊಂಡು ಯಾರಾದ್ರೂ ಬದುಕ್ತಾರಾ? ನನ್ನನ್ನೇನು ಚಿಕ್ಕ ಮಗು ಅನ್ಕೊಂಡಿದ್ಯಾ? ನೀನು ಹೆದರ್ಸಿದ ತಕ್ಷಣ ಹೆದರ್ಕೊಂಬಿಡಕ್ಕೆ ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಥ್ರೆಟನಿಂಗ್ ಕೇಸ್ ಹಾಕ್ತೀನಿ. ಕಟ್ ಔಟ್. ಸರಿ, ಶನಿ ಹೆಗಲೇರಿದೆ ಅಂತ ತಿಳ್ಕೋ. ಏಯ್, ಹೋಗ. ಹೋಗ್ತೀನಿ. ಹೋಗೋದಕ್ಕೆ ಮುಂಚೆ ಒಂದು ಮಾತು, ನಿಧಾನಕ್ಕೆ ಯೋಚನೆ ಮಾಡು. ಆ ಥರದಲ್ಲಿ ನಿನ್ನ ನಿರ್ಧಾರ ತಗೋಬೇಡ. ಫ್ರೆಂಚ್ ಕಾಂಟ್ರಾಕ್ಟು ನಿನ್ ಕೈ ಬಿಡಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರೋ ಮನುಷ್ಯ ಅಲ್ಲ. ಅದನ್ನ ನೀನು ತಿಳ್ಕೋ. ರೀ ಸ್ವಾಮಿ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಅವ್ರಿಗೆ. ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಬರ್ತೀನಿ. ಜಗದೀಶ್, ನೀವ್ಯಾಕೆ ಅವನ ಹತ್ರ ಕೂಗಾಡಕ್ ಹೋಗ್ರಿ? ಮ್ಯಾನರ್ಸ್ ಇಲ್ಲದೆ ಮಾತಾಡಿದ್ರೆ ಇನ್ನೇನ್ ಮಾಡೋಕ್ಕಾಗತ್ತೆ ರಾಜೀವ್? ಕೂಲ್ ಡೌನ್ ಜಗದೀಶ್, ಕೂಲ್ ಡೌನ್. Thank you.
ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ, ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗೆ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ, ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ.